ನಿಮಗೆ ವಿವೇಚನಾಯುತವಾಗಿ ಜೀವಿಸಬೇಕಂದ್ರೆ ನೀವು ಜೀವಿಸುತ್ತಿರುವ ಈ ಭೂಮಿಯ ಸಂಪರ್ಕದಲ್ಲಿರಬೇಕು. ಭೂಮಿಯ ಸ್ಪರ್ಶದಲ್ಲಿರೋದು ಸಮಗ್ರ ಆರೋಗ್ಯವನ್ನು ತಂದುಕೊಡುತ್ತೆ. ಅದಕ್ಕೇನಾದ್ರೂ ದಾರಿಗಳಿವೆಯಾ? ಹೌದು, ಮಾಡಬಹುದಾದ ನಿರ್ದಿಷ್ಟ ವಿಧಾನಗಳಿವೆ. ನಾವು ನಿಮಗೆ ಈ ಪದಾರ್ಥವನ್ನು ಒದಗಿಸ್ತೀವಿ. ಆರೋಗ್ಯದಲ್ಲಾಗೋ ಅಗಾಧ ಲಾಭವನ್ನು ನೀವು ಸ್ಪಷ್ಟವಾಗಿ ನೋಡಬಹುದು. ಭೌತಿಕ ಅಸ್ತಿತ್ವದ ಅತಿ ನಿಕಟ ಅಂಶ ಅಂದರೆ ನಿಮ್ಮ ದೇಹ. And this body is just a piece of earth. ಮತ್ತು ಈ ದೇಹ ಭೂಮಿಯ ಒಂದು ತುಣುಕಷ್ಟೇ. ನೀವು ಈ ಭೂಮಿಯ ಒಂದು ಸಣ್ಣ ಗುಳ್ಳೆಯಷ್ಟೇ. ಸದ್ಯಕ್ಕೆ ನೀವು ಜಿಗಿದಾಡ್ತಿರೋ ತುಣುಕು. ಸ್ವಲ್ಪ ಸಮಯದಲ್ಲಿ ನೀವೊಂದು ಮಣ್ಣಿನ ದಿಬ್ಬ ಆಗ್ತಿರಷ್ಟೇ. ನಿಮ್ಮ ಬಗ್ಗೆ ನೀವು ಏನೇನೋ ಕಲ್ಪಿಸಿಕೊಳ್ಳಬಹುದು, ಆದರೆ ಅದು ವಾಸ್ತವತೆ ಅಲ್ಲ. ನೀವೀಗ ಯಾವ ಮಣ್ಣಿನ ಮೇಲೆ ಕೂತಿದಿರೋ, ನೀವು ಅದರ ಒಂದು ಸಣ್ಣ ಗುಡ್ಡೆಯಷ್ಟೇ ಅನ್ನೋ ಮೂಲಭೂತ ವಿಷಯ ಸಾಮಾನ್ಯವಾಗಿ ಯಾರಿಗೂ ನೆನಪಿರಲ್ಲ, ಅವರನ್ನು ಹೂಳೋ ತನಕ. ನಿಮಗೆ ವಿವೇಚನಾಯುತವಾಗಿ ಜೀವಿಸಬೇಕಂದರೆ ನೀವು ಜೀವಿಸ್ತಿರೋ ಈ ಭೂಮಿಯ ಸಂಪರ್ಕದಲ್ಲಿರಬೇಕು. ಇಂದು ಈ ಸಂಪರ್ಕವನ್ನು ಕಳೆದುಕೊಂಡಿರೋದ್ರಿಂದ ನಮ್ಮ ದೇಹ ಅವ್ಯವಸ್ಥಿತವಾಗುತ್ತೆ. ಆ ಅವ್ಯವಸ್ಥೆ ರೋಗ ನಿಶಕ್ತಿಗಳನ್ನು ಉಂಟು ಮಾಡಬಹುದು ಮತ್ತು ಕೊನೆಗೆ ಜೀವವ್ಯವಸ್ಥೆಯೇ ಅಸ್ಥಿರವಾಗಬಹುದು. ನಿಮ್ಮ ಜೀವವ್ಯವಸ್ಥೆಯ ಪಂಚಭೂತಗಳನ್ನು ಸಂಘಟಿತವಾಗಿಡೋದು ಬಹಳ ಮುಖ್ಯ. ಅದಕ್ಕೇನಾದರೂ ದಾರಿಗಳಿವೆಯಾ? ಹೌದು, ಮಾಡಬಹುದಾದ ನಿರ್ದಿಷ್ಟ ವಿಧಾನಗಳಿವೆ. ನಾವು ನಿಮಗೆ ಈ ಪದಾರ್ಥವನ್ನು ಒದಗಿಸ್ತೀವಿ. ವಿಚ್ ಇಸ್ ಬೀಂಗ್ ಕಾಲ್ಡ್ ಎಸ್ ತಾಯಿ ಮಣ್ಣು. ಇದರ ಹೆಸರು ತಾಯಿ ಮಣ್ಣು. ಇದು ಐದು ಪದಾರ್ಥಗಳ ಒಂದು ಮಿಶ್ರಣ. ಇದರಲ್ಲಿ ಸುಮಾರು 50% ಮಣ್ಣು, ಸ್ವಲ್ಪ ಭಾಗ ಹೆಸರು ಕಾಳಿನ ಪುಡಿ ಇದೆ ಮತ್ತು ಸ್ವಲ್ಪ ಭಾಗ ಸಾವಯವ ಕರ್ಪೂರ ಇದೆ, ಸ್ವಲ್ಪ ಸೋಪ್ ನಟ್ ಪುಡಿ ಇದೆ, ಆಮೇಲೆ ಇನ್ನೊಂದು ಗಿಡಮೂಲಿಕೆ ಇದೆ. ಈ ಎಲ್ಲ ಇರೋ ಈ ತಾಯಿ ಮಣ್ಣನ್ನು ನೀವು ಮೈಗೆ ಹಚ್ಚಿಕೊಳ್ಳಬಹುದು. ನಿಮಗೆ ಸಮಯ ಇದ್ದರೆ ಅತ್ಯುತ್ತಮ ವಿಧಾನ ಅಂದರೆ ಇಡೀ ದೇಹಕ್ಕೆ ಹಚ್ಚಿಕೊಂಡು ನಿಮ್ಮ ಯೋಗಾಭ್ಯಾಸ ಮಾಡಿ ನಂತರ ಸೋಪ್ ಬಳಸದೇ ಸ್ನಾನ ಮಾಡಿ. ಅದರಲ್ಲೇ ಸೋಪ್ ನಟ್ಟಿರೋದ್ರಿಂದ ಸೋಪ್ ತರಹ ಕೆಲಸ ಮಾಡುತ್ತೆ. ದೇಹದಲ್ಲಿ ಕರ್ಪೂರದ ಘಮ ಸ್ವಲ್ಪ ಉಳಿಯುತ್ತೆ. ಇದು ಅನೇಕ ವಿಷಯಗಳನ್ನು ಗುಣಪಡಿಸುತ್ತೆ. ನಿಮ್ಮ ಚರ್ಮದ ರಂಧ್ರಗಳನ್ನು ತೆರೆಯುತ್ತೆ. ಕನಿಷ್ಠ 2-3 ಗಂಟೆ ಹೀಗೆ ಇರಬೇಕು. ಏನು ಕ್ರೀಮ್ ಅಥವಾ ಎಣ್ಣೆ ಹಚ್ಚಬಾರದು, ಏಕೆಂದರೆ ದೇಹ ಉಸಿರಾಡಬೇಕು. ಉಸಿರಾಟ ಕೇವಲ ಮೂಗಿನ ಮೂಲಕ ಆಗೋದಲ್ಲ, ಚರ್ಮದ ಪ್ರತಿ ರಂಧ್ರ ಉಸಿರಾಡಬೇಕು. ಅದು ಹೆಚ್ಚು ಉಸಿರಾಡದಷ್ಟು, ಸುತ್ತಲಿನ ಎಲ್ಲದಕ್ಕೆ ಹೆಚ್ಚು ಸಂಪರ್ಕದಲ್ಲಿದ್ದಷ್ಟು ನಿಮ್ಮ ಪ್ರಾಣಮಯ ಶರೀರ ಚೆನ್ನಾಗಿ ಬೆಳೆಯುತ್ತೆ. ದೇಹ ಉಸಿರಾಡೋಕ್ಕೆ ಅವಕಾಶ ಕೊಟ್ಟರೆ ಇದನ್ನು ಅರ್ಥ ಮಾಡಿಕೊಳ್ಳಿ. ದೇಹದ ಮೇಲೆ ಏನಾದರೂ ಒರಟು ರಾಸಾಯನಿಕ ಹಾಕಿದಾಗ ಸ್ವಾಭಾವಿಕ ಪ್ರತಿರೋಧದಿಂದ ಚರ್ಮರಂಧ್ರ ಮುಚ್ಚಿಕೊಳ್ಳುತ್ತೆ. ನೀವು ಸೋಪ್ ಹಚ್ಚಿದಾಗ ಅದೇ ಆಗೋದು, ಅದು ಮುಚ್ಚಿಕೊಳ್ಳುತ್ತೆ. ನಿಮ್ಮ ದೇಹ ಗಲೀಜಾಗಿದ್ದು ಸೋಪ್ ಹಾಕೋ ಅಗತ್ಯ ಇದ್ದರೆ ಪರವಾಗಿಲ್ಲ, ಅಷ್ಟೆಲ್ಲ ಕಠೋರ ಪಾಲನೆಯ ಅಗತ್ಯ ಇಲ್ಲ. ಆದರೆ ಈ ಅರಿವಿನಲ್ಲಿರಿ, ಎಣ್ಣೆ ಅಥವಾ ಅಂಟಾದ ಪದಾರ್ಥ ಹಚ್ಚಿದರೆ ಅದು ಚರ್ಮರಂಧ್ರವನ್ನು ಮುಚ್ಚುತ್ತೆ. ಏನಾದರೂ ರಾಸಾಯನಿಕ ಹಚ್ಚಿದರೆ ದೇಹ ಸಹಜವಾಗಿಯೇ ಮುದುರಿಕೊಂಡು ಮುಚ್ಚುತ್ತೆ. ಆಮೇಲೆ ತೆರೆದುಕೊಳ್ಳುತ್ತೆ, ಆದರೆ ಆ ಸಮಯಕ್ಕೆ ಮುಚ್ಚುತ್ತೆ. ವಿಶೇಷವಾಗಿ ತಣ್ಣೀರು ಸ್ನಾನ ಮಾಡಿದರೆ ದೇಹ ತೆರೆದುಕೊಳ್ಳಬೇಕು, ದೇಹ ನೀರನ್ನು ಸ್ವೀಕರಿಸಬೇಕು. ನೀವು ಇದನ್ನು ಸೋಪ್ ಥರನೂ ಬಳಸಬಹುದು, ಬೇಕಾದಷ್ಟು ಹಚ್ಚಿಕೊಂಡು ನೀರಿನಿಂದ ತೊಳೆಯಬಹುದು. ದೇಹಕ್ಕೆ ಹೇಗೆ ಅನ್ನಿಸುತ್ತೆ ಅಂತ ನೀವೇ ನೋಡಬಹುದು. ಈ ಹುಡಿ ತಾನಾಗೆ ಏನೋ ಮಾಡುತ್ತೆ ಅಂತಲ್ಲ, ಆದರೆ ಅದು ನಿಮ್ಮನ್ನು ಪಂಚಭೂತಗಳಿಗೆ ತೆರೆಯುತ್ತೆ. ನಿಮಗದು ಸಾಧ್ಯ ಇಲ್ಲ ಅಂದರೆ, ನಿಮ್ಮ ಸಾಧನೆಗೆ ನಿರ್ದಿಷ್ಟ ಸಮಯ ಮಾತ್ರ ಇದ್ದರೆ ಕೆಳಭಾಗಗಳಿಗೆ ಮಾತ್ರ ಹಚ್ಚಬಹುದು. ಪಾದಗಳು, ಅದು ಬಹಳ ಮುಖ್ಯ. ಅಂಗೈಗಳು, ಹೊಕ್ಕಳಿನ ಸುತ್ತ, ಅನಾಹತದ ಭಾಗ, ಪಕ್ಕೆಲಬು ಸೇರುವಲ್ಲಿ, ಗಂಟಲಿನ ಬುಡ ಅಥವಾ ಗಂಟಲು ಪೂರ್ತಿ, ಮತ್ತು ಹಣೆ, ಬರೀ ಇಲ್ಲಿ ಹಚ್ಚಬಹುದು ಅಥವಾ ಪೂರ್ತಿ ಹಚ್ಚಬಹುದು ಅಥವಾ ಇಡೀ ಮುಖಕ್ಕೆ ಹಚ್ಚಬಹುದು, ನಿಮಗೆ ಅನುಕೂಲ ಆದ ಹಾಗೆ. ಕೆಲಸದಲ್ಲಿರುವಾಗ, ಜನರನ್ನು ಭೇಟಿಯಾಗುವಾಗ
ಮುಖಪೂರ್ತಿ ಮಣ್ಣು ಬಳ್ಕೊಂಡಿರೋದು ಪ್ರಾಕ್ಟಿಕಲ್ ಅಲ್ಲ, ಬರೀ ಇಲ್ಲಿ ಹಚ್ಚಬಹುದು. ವಿಭೂತಿಯನ್ನು ಹಚ್ಚೋ ತರಹ ಹಚ್ಚಬಹುದು, ನಿಮಗೆ ಅನುಕೂಲ ಆಗೋ ತರಹ ಹಚ್ಕೋಬಹುದು. ಆದರೆ ತಿಂಗಳಿಗೆ ಒಂದು ಸಲ ಅಥವಾ ವಾರಕ್ಕೆ ಒಂದು ಸಲನಾದರೂ ಇಡೀ ದೇಹಕ್ಕೆ ಹಚ್ಕೋಬಹುದು, ಸಮಸ್ಯೆ ಏನಿಲ್ಲ. ಕನಿಷ್ಠ ಒಂದು ದಿನವಾದರೂ ಮಾಡಿ, 15 ದಿನಕ್ಕೊಮ್ಮೆ, ಅಂದರೆ ಶುಕ್ಲಪಕ್ಷದಲ್ಲಿ ಒಂದು ದಿನ ಮತ್ತು ಕೃಷ್ಣ ಪಕ್ಷದಲ್ಲಿ ಒಂದು ದಿನ, ಅಂದರೆ ಪ್ರತಿ 15 ದಿನಕ್ಕೆ ಒಮ್ಮೆ ಒಂದು ದಿನ ದೇಹ ಇಡೀ ಹಚ್ಚಿ 2-3 ಗಂಟೆ ಇಟ್ಟರೆ ಆರೋಗ್ಯದಲ್ಲಾಗೋ ಅಗಾಧ ಲಾಭಗಳನ್ನು ನೀವು ಸ್ಪಷ್ಟವಾಗಿ ನೋಡಬಹುದು.